ಹೊಡಿಲಿಕ್ಕೆ ಹಿಂದ ಮುಂದೆ ತುಳಿಲಾಗತ್ತವ. ಯಾಕಂತಂದ್ರೆ ನೈಟ್ ಝಳನೇ ಇರ್ತದೆ, ಆಮೇಲೆ ಚಂತನ ಬಿಸಿಲು ಸಿಕ್ಕಾಪಟ್ಟಿ ಇರ್ತದೆ. 38-40 ಡಿಗ್ರಿ ಆಸ್ಪಾಸ್ ಬಿಸಿಲು ಬಂದದ. ಸ್ವಲ್ಪ ಪ್ಲಾಟ್ಗಳು ಒಡಿಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಸ್ವಲ್ಪ ನೀರಿನ ಅನುಕೂಲ ಇದ್ದವ್ರು ಸ್ವಲ್ಪ ಜಾಸ್ತಿ ನೀರು ಬಿಟ್ಟು ನೀರು ಬಿಟ್ರೆ ಅನುಕೂಲ, ಯಾಕಂದರೆ ನಮ್ಗೆ ಸ್ವಲ್ಪ ನೀರಿನ ಅನುಕೂಲ ಕಡಿಮೆ ಅದ. ನಾವು ಕರೆಕ್ಟ್ ಒಂದು ಲೆವೆಲ್ ಮೇಂಟೈನ್ ಮಾಡಿದೆವು ಅಂದ್ರೆ ಮಾತ್ರ ನಾವು ಜೂನ್ ಕೊಯ್ ಮುಟ್ತೇವೆ. ಹಂಗಾಗಿ ನಾವೇನದ 2 ದಿವ್ಸಿಗೆ ಒಂದು ದಿವ್ಸ ಗ್ಯಾಪ್, 2ನೇ ದಿವ್ಸಿಗೆ 2 ತಾಸು ನೀರು ಬಿಡ್ತೀವಿ ನಾವು, ಮತ್ತು 1 ದಿವ್ಸ ಗ್ಯಾಪ್ ಮಾಡ್ತೇವೆ. ಹಿಂಗಾಗಿ ನಾವು ನೀರು ಬಿಟ್ಕೋತ ಹೊಂತಿದ್ದೇವೆ. ನಮ್ದು ಒಂದು 10 ದಿವಸ, ಒಂದು 9 ದಿವಸ, 2 ದಿನ ಚಟ್ನಿಗೆ ಒಂದು ಪ್ಲಾಟ್ 10 ದಿವಸ ಆಗ್ಯದ, ಒಂದು ಪ್ಲಾಟ್ 9 ದಿವಸ ಆಗ್ಯದ. ಅದು 10 ದಿವಸ ಆದದ್ದು ಒಂದು ಸ್ವಲ್ಪ ಜಾಸ್ತಿ ಕಣ್ಣು ಕಾಣಿಸಲ್ಗತ್ತದ ಅಲ್ಲೆಲ್ಲೆಲ್ಲಿ. ಇದು 9 ದಿವಸದಿಂದ ಎಲ್ಲೋ ಒಂದೊಂದೊಂದೊಂದು ಕಾಣಿಸಲ್ಕತ್ತದ. ಅಂದ್ರೇನು ಹೊರಗೆ ಬಂದಿಲ್ಲ, ಉಬ್ಬಿ ನಿಂತದ ಅಷ್ಟೇ. ಹಿಂಗೆ ಸ್ವಲ್ಪ ಉಬ್ಬಿ ಬರ್ತದಲ್ಲ ಕಣ್ಣ, ಆ ರೀತಿ ಉಬ್ಬಿ ಬಂದದ. ಆಮೇಲೆ ಏನದ, ಕೆಲವೊಬ್ಬರು ಇನ್ನಕ್ಕೆ ನಮ್ಮಲ್ಲಿ ಕಣ್ಣೇ ಉಬ್ಬಿಲ್ಲ ಅಂತ ಹೇಳ್ತಾರೆ ರೈತರು, ಅಲ್ಲಿ ಇಲ್ಲಿ ನಮ್ಮ ಆಜುಬಾಜಿನ ರೈತರು. ಸ್ವಲ್ಪ ಬಿಸಿಲು ವರ್ಷ ಜಾಸ್ತಿ ಅದ, ಆಮೇಲೆ ಸ್ವಲ್ಪ ರೆಸ್ಟ್ ಕೊಟ್ಟ ಟೈಮ್ದಾಗ ನೀರು ಹತ್ತು ಬಿಟ್ಟವ್ರಿಗೆ ಒಂದು ಸ್ವಲ್ಪ ಸಮಸ್ಯೆ ಮಾಡ್ತದೆ. ಅದು ನಾವು ರೆಸ್ಟ್ ಇನ್ ಟೈಮ್ದಾಗ ಒಟ್ಟೆ ನೀರು ಬಿಟ್ಟಿಲ್ಲ. ಏನಂದ್ರೆ ಮಾರ್ಚ್ 13ನೇ ತಾರೀಕಿಗೆ ನಾವು ಕಾಯಿ ಕಟ್ ಮಾಡೋದು ಪ್ಲಾಟ್ನಂದು ಕ್ಲೋಸ್ ಮಾಡಿದ್ದೀವಿ. ಆಮೇಲೆ 14, 15 2 ದಿವಸ ಆ ಪ್ಲಾಟಿಗೊಮ್ಮೆ ಈ ಪ್ಲಾಟಿಗೊಮ್ಮೆ 3-3 ತಾಸು ನೀರು ಬಿಟ್ಟಿವಿ ನಾವು ಕಾಯಿ ಕಟ್ ಮಾಡೋದು ಒಳಗೆ. ಅಲ್ಲೇದೇನು ನಾವು ಬಿಟ್ಟೋದು ಒಮ್ಮೆ ಎಲ್ಲಪ್ಪ ಅಂತಂದ್ರೆ 6ನೇ ತಾರೀಕಿಗೆ ನೀರು ಬಿಟ್ಟಿವಿ ನಾವು, ಅಲ್ಲಿ ತನಕ ಒಂದು 1 ಹನಿ ನೀರು ಬಿಟ್ಟಿಲ್ಲ ನಾವು. ಫುಲ್ ನಮ್ಮ ಗಿಡದಂದು ಒಟ್ಟು ತಪ್ಪಲು ಹೋಗಿಬಿಟ್ಟಿತ್ತು, ಒಟ್ಟು ತಪ್ಪಲನಂತದೆ ಉಳಿದಿತ್ತಿಲ್ಲ. ಆಮೇಲೆ ಏನದ, ಹಾಗಾಗಿ ಕಡ್ಡಿಗಳು ಕೆಲವೊಂದು ಮೇಲಿನ ಹಸಿರು ಕಡ್ಡಿ ಇರ್ತಾವಲ್ಲ, ಗೊನಿ ಮುಂದಿನ ಮೇಲೆ ಕಡ್ಡಿ ಇರ್ತಾವಲ್ಲ, ಅಂಥವೆಲ್ಲ ದೇಟ್ ಒಣಗಿವು ನಮ್ಮಲ್ಲಿ ಕಡ್ಡಿಗಳು. ಆಮೇಲೆ ಒಣಕೋತ್ ಬರ್ಲಾಗತ್ತೀವೋ ಆ ಮೂಮೆಂಟ್ನಾಗ ನಾವು ನೀರು ಬಿಟ್ಟೆವು. ಒಮ್ಮೆ ಗಿಡ ಮತ್ತು ಗಿಡದಾಗ ರಸ ಕಾಣಿಸ್ಲಿಕ್ಕತ್ತು. ಆಮೇಲೆ ಗಿಡ ಒಂಥರ ನೀರಿನ ಈ ಶಕ್ತಿ ಇದ್ದಂಥ ಗಿಡ ಹೆಂಗೆ ಇಂಪ್ರೆಸ್ ಆಗ್ತದಲ್ಲ, ರಿಫ್ರೆಶ್ ಆಗಿರ್ತದಲ್ಲ, ಆ ರೀತಿ ನಮ್ಮದು ಕಾಣಿಸ್ಲಿಕ್ಕತ್ತು ಗಿಡಗಳು ಕಾಣಿಸ್ಲಿಕ್ಕತ್ತಾನ. ಆ ಟೈಮ್ದಾಗ ನಾವೇನದ ಚಟ್ನಿ ಮಾಡಿದೆವು. ಈಗ ನಾವು ಮನೆ ಇಡುವೊಳದಾಗ 15ನೇ ದಿವ್ಸಿಂದ ನಾವು ಯಾವ ರೀತಿ ಔಷಧ ಗೊಬ್ಬರದು ನಾವು ಶೆಡ್ಯೂಲ್ ಮಾಡಿಕೊಂಡು ಇದ್ದೇವೆ ಅನ್ನೋದ್ರ ಬಗ್ಗೆ ಹೇಳಿದ್ದೆವು. ಈಗ 17ನೇ ದಿವ್ಸಿಂದ ಔಷಧ ಹೊಡೆದುಕೊಂಡಿದ್ದೆವು. ಈಗ ಮುಂದೆ 18ನೇ ದಿವ್ಸಿಗೆ ಅಂದ್ರೆ 3-4 ದಿವಸ, ಈಗ ಒಂದು ಸ್ವಲ್ಪ ತ್ರಿಪ್ಸಿಂದು ಹೊಡೆದೆ ಅದು ಇಂಥದ್ದು ಕಾಡು ಜಾಸ್ತಿ ಇರ್ತದೆ, ಸ್ವಲ್ಪ 3 ದಿವ್ಸಕ್ಕೊಮ್ಮೆ ಔಷಧ ನಾವು ಹೊಡಿಬೇಕಂತ ಪ್ಲ್ಯಾನ್ ಹಾಕಿವಿ. ಈಗ ಸ್ವಲ್ಪ ಆಲ್ರೆಡಿ ಈಗ 18 ದಿವ್ಸಿಗೆ ಅಂದಕ್ರೆ ಒಂದು 3 ಎಲೆ ಅಥವಾ 4 ಎಲೆ, 2 ಎಲೆ, 1 ಎಲೆ ಹಿಂಗೆ ಸ್ವಲ್ಪ ಕಣ್ಣು ಉಬ್ಬಿ ನಿಂತವ ಎಲ್ಲ ಥರ ಅದಾವೆ ಈ ಮೊಮೆಂಟ್ನಾಗ. ಸ್ವಲ್ಪ ಈ ಮೊಮೆಂಟ್ನಾಗ ಈ ಕಡೆ ಮಳಿನೂ ಬರಬಾರ್ದು, ಮಳಿನೂ ಬತ್ತಂದ್ರೆ ಈ ಸ್ವಲ್ಪ ಮಾಡಾಡ್ಲಾಗತ್ತದ ಬರಲಿ ಅಥವಾ ಬಿಡಲಿ. ಈ ಟೈಮ್ದಾಗ ಏನದ ಸ್ವಲ್ಪ ದೌಣಿ ಸ್ವಲ್ಪ ಕರ್ಪ ಇಂಥವು ಯಾವುದೇ ರೀತಿಯ ಸೈಡ್ ಅಟ್ಯಾಕ್ ಆಲರಂಗ ಅಂಟ್ರಾಕಲ್ ಇದ್ದರ ಜೊತೆ ತ್ರೀಪ್ಸ್ನೂ ಬತ್ತು ಉಡದೇನೂ ಬತ್ತು ಎರಡೂ ಸಹಿಸ್ತದೆ ಕರಾಟೆ. ಇದು ಅಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್, ರೇಟೂ ಕಡಿಮೆ ಅದ, ಕೆಲಸನೂ ಡಬಲ್ ಅದು, ಒಂದೇ ಕೆಲಸ ಮಾಡಲ್ಲ ಅದು. ಈ ಕಡೆ ಉಡದೆಗಳನ್ನೂ ಸಹಿಸ್ತದೆ, ಈ ಕಡೆ ತ್ರಿಪ್ಸಿಗೂ ಕಂಟ್ರೋಲ್ ಮಾಡ್ತದೆ. ಅದಕ್ಕೆ ಕರಾಟೆ ಅಂಟ್ರಕಲ ಕರಾಟೆ ಅಂಟ್ರಕಲ 100 ಲೀಟ್ರ್ ನೀರಿಗೆ 200 ಗ್ರಾಮ್, ಕರಾಟೆ 100 ಲೀಟ್ರ್ ನೀರಿಗೆ 100 ML. ಈ ರೀತಿ 18ನೇ ದಿವ್ಸಕ್ಕೆ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವಂದ್ರೆ ಏನಾಗಿಬಿಡ್ತದೆ, ಕರ್ಪ ದೌಣಿ ಆಮೇಲೆ ಏನದ ತ್ರೀಪ್ಸ್ ಆಮೇಲೆ ಹೊಡೆದೆ ಇಷ್ಟು ಥರ ಕಂಟ್ರೋಲ್ ಆಗ್ತವೆ. 2 ಔಷಧ ಸೇರಿಸಿ ಹೊಡೆಯೋದ್ರಿಂದ ಇದಾದ ಬಳಿಕ ಮುಂದೆ 4 ದಿವಸ ಗ್ಯಾಪ್ ಇಟ್ಕೊಳ್ಳಿ. ಗ್ಯಾಪ್ ಇಟ್ಕೊಂಡು ಈ 22 ದಿವಸ ಆಗಿರ್ತದೆ. 18ನೇ ದಿವ್ಸಕ್ಕೆ ಹೊಡೆದೇವಂದ್ರೆ 4 ದಿವಸ ಗ್ಯಾಪ್ ಮಾಡಿದೆವಂದ್ರೆ 8-22 ದಿವ್ಸಕ್ಕೆ ಹೋಗಿಬಿಟ್ಟಿರ್ತೀವಿ. ಈ ಟೈಮ್ದಾಗ ಆಲ್ರೆಡಿ ಸ್ವಲ್ಪ ಬಕ್ಳ ಚಿಗ್ತಿರ್ತದೆ ನಮ್ಮ ಪ್ಲಾಟ್, 5 ಎಲೆ 6 ಎಲೆ ಹಿಂಗೆ ಕಾಣಿಸ್ತಿರ್ತದೆ, ದಿನಕ್ಕೆ ದಿನ ಚೇಂಜ್ ಆಗ್ತಿರ್ತದೆ. ಮುಂಜಾನೆ ಏನು ಎಲೆ ಇರ್ತದಲ್ಲ ಅದ್ರ ಸೈಜ್ ಚಂಜಿ ಮುಂದೆ ಅಂದ್ರೆ 6-7 ಗಂಟೆಗೆ ಹೋಗಿ ನೋಡ್ರಿ, ಅವಾಗ ಸೈಜೇ ಬೇರೆ ಆಗಿರ್ತದೆ. ದಿನಕ್ಕೆ ದಿನ ಟೈಮಿಂಗ್ ಚೇಂಜ್ ಹಾಕೋತ ಹೋಗ್ತಿರ್ತದೆ. ಅದರದಿಂದ 22ನೇ ದಿವ್ಸಿಗೆ ಏನದ ಬಕ್ಳೆ ಬೆಳೆದಿರ್ತದೆ. ಅದು ಆ ಟೈಮ್ದಾಗ ಒಂದು ಸ್ವಲ್ಪ ಪ್ಲಾಟ್ ಲೆವೆಲ್ ಆಗಿರೋಂಗಿಲ್ಲ, ಎಲ್ಲ ಒಂದು ಉದ್ದ ಚಿಗ್ತಿರ್ತದೆ, ಒಂದು ಸಣ್ಣ ಹೆಚ್ಚು ಕಡಿಮೆ ಚಿಗ್ತಿರ್ತದೆ. ಆ ಟೈಮ್ದಾಗ ನಾವು ಲಿವೋಸಿನ 6B ಇವು ಎರಡೂ ಸ್ಟಾಪ್ ಮಾಡೋ ಕೆಲಸ. ಆಮೇಲೆ ಕಡ್ಡಿ ಏನದ ಸಣ್ಣ ಬಂದಿರ್ತದೆ, ನಮ್ಮ ಕುಳಿ ಸಣ್ಣ ಬಂದಿರ್ತದೆ, ಅದು ಸ್ವಲ್ಪ ಸೈಜ್ ಮಾಡ್ಕೋಬೇಕಂತಂದ್ರೆ ಈ ಕೈ ಹಾಕಬೇಕು. ಇಲ್ಲಿ ಲಿವಸಿನ 100 ಲೀಟ್ರ್ ನೀರಿಗೆ 80 ML ಪ್ರಮಾಣ ಕಡಿಮೆ ಹಾಕಬೇಕು. ಯಾಕಂತಂದ್ರೆ ಅದು 1 ಲೀಟ್ರ್ ಶಿಫಾರಸು ಮಾಡಿರ್ತಾರೆ ಅವರು, ಯಾರೋ ಕಂಪ್ನಿಯವರು. ನಾವೇನದ ಇಲ್ಲಿ ಒಂದು ಸ್ವಲ್ಪ ನಾವು ಪ್ರಮಾಣ ಕಡಿಮೆ ಹಾಕ್ಕೋಬೇಕು. ಯಾಕಂತಂದ್ರೆ ಜಾಸ್ತಿ ಹಾಕಿದೆವು ಅಂದ್ರೆ ಕೆಲವೊಂದು ಉಬ್ಬದಂಥ ಕಣ್ಣು ಅಲ್ಲೇ ಸ್ಟಾಪ್ ಆಗಿಬಿಡ್ತವೆ.
ನಾವು 80 ML ಹಾಕೊಂಡೇವು ಅಂದ್ರೆ ನಾವು ಹೊಡೆದಂಗನೂ ಆಗಿರ್ತದೆ ಈ ಕಡೆ ಕೆಲಸೂ ಆಗಿರ್ತದೆ ಆಮೇಲೆ ನಾವು ಅದಕ್ಕೆ ಯಾವುದೇ ರೀತಿ ಅಂತ ಸೈಡ್ ಎಫೆಕ್ಟ್ ಚಿಗಿಲಾರೆ ಕುಂಡ್ರಂಗಿಲ್ಲ ಚಿಗಿಸ್ತದೆ ಆಮೇಲೆ 6B ಇದು ಏನದ ಆ ಚಿಗತಂತ ಕಡ್ಡಿ ಡೇಟನ್ನು ಪೆಂಡ್ ಮಾಡ್ಕೊತದೆ ಆಮೇಲೆ ಮೇಲೆ ಕುಳಿಗೆ ಸ್ವಲ್ಪ ನಿಂದಿರಿಸಿಬಿಡ್ತವೆ ಎರಡು ಕೂಡಿಸಿ ನಿಂದಿರಿಸಿಬಿಟ್ಟು ಅಂದ್ರೆ ತಪ್ಪಲು ಅಗಲಾತದೆ ಆಮೇಲೆ ಏನದ ನಮ್ಮದು ಅದರ ದೇಟ ಕಡ್ಡಿ ಏನದ ಪೆಂಡ್ ಆಗಿಬಿಡ್ತದೆ ಈ ಪ್ರಮಾಣ ಹಾಕು ಈ ಪ್ರಮಾಣ ಅಂದ್ರೆ ಪ್ರಮಾಣ ಏನಪ್ಪ ಯೋಚನೆ 80 6B 2 ಗ್ರಾಂ ಈ ರೀತಿ 100 ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿದೆವು ಅಂದ್ರೆ ಏನಾಗಿಬಿಡ್ತದೆ ಒಂದು ಲೆವೆಲ್ ಪ್ಲಾಟ್ ಬಂದುಬಿಡ್ತದೆ ಮತ್ತೆ ನಾವು ಈಗ ಸದ್ಯಕ್ಕೆ ಹಿಂದೆ ತ್ರಿಪ್ಸಿನ ಕೈ ಯಾವಾಗ ಹೊಡ್ಕೊಂಡಿವಿ 18ನೇ ತಾರೀಕಿಗೆ ಹೊಡೆದಿದ್ದೆವು 18 ಅಂದ್ರೆ 25ನೇ ದಿವಸಿಗೆ ರೇಟು 6ರಿಂದ 7 ದಿವಸ ಆಗಿರ್ತದೆ ಆ ಟೈಮ್ದಾಗ ಮತ್ತೆ ಕರಾಟೆ ಹೊಡ್ಕೊಳ್ಳಂ ಕರಾಟೆ ಏನದ 100 ಲೀಟರ್ ನೀರಿಗೆ 100 ML ಆಮೇಲೆ 22 ಟನ್ ಇದು ಅಂತರೂ 1 ಗ್ರಾಂ ಇಲ್ಲೇನೆ ಇದೇನು ಹೇಳೋದೇನಿಲ್ಲ 100 ಲೀಟರ್ ನೀರಿಗೆ 100 ಗ್ರಾಂ ಈಗ ಈ ಟೈಮ್ದಾಗ ತಪ್ಪಲು ತೇಜ್ ಹೊಡ್ಕೋತದೆ ಬಿಸಿಲಿನ ಟೆಂಪ್ರೇಚರ್ ಸ್ವಲ್ಪ ಕಂಟ್ರೋಲಿಗೆ ತರ್ತದೆ ಅಂದ್ರೆ ಜಾಸ್ತಿ ಬಿಸಿಲು ಬಡದು ಎಲ್ಲಿಗೆ ಸಮಸ್ಯೆ ಆಗ್ತಿರ್ತದೆ ಆ ಟೈಮ್ದಾಗ ಇದು ಬಾವಿಷ್ಟನ್ ಒಂದು ಸ್ವಲ್ಪ ಬಿಸಿಲು ತಡ್ಕೊಳ್ಳೋ ಶಕ್ತಿ ಹುಟ್ಟಿಸ್ತದೆ ಬಾವಿಷ್ಟನ್ನು ಇದು ಎರಡೂ ಸೇರಿಸಿ ನಾವು ಸ್ಪ್ರೇ ಮಾಡಿಬಿಟ್ಟೆವು ಅಂದ್ರೆ ತಪ್ಪಲಿಗೂ ಯಾವುದೇ ರೀತಿಯಾದಂಥ ರೋಗ ಇರೋಂಗಿಲ್ಲ ಅಗಲ ಚೆಂದಾಗಿ ಬರ್ತದೆ ಆಮೇಲೆ ಮುಂದೆ 29ನೇ ದಿವಸ 4 ದಿವಸಕ್ಕೆ ಹೋಗಮ್ಮ ಒಮ್ಮೆ ಜಂಪ್ ಆಗಮ್ಮ ಇಲ್ಲಿ ಯಾಕಂದರೆ ಇಲ್ಲಿ 4 ದಿವಸಕ್ಕೆ ಜಂಪ್ ಆಗಿ ಲಿವಸಿನ 150 ML ಹೊಡಿಬೇಕಂತ ಪ್ಲ್ಯಾನ್ ಹಾಕಿನಿ ಯಾಕಂದ್ರೆ ಆ ಟೈಮ್ದಾಗ ಆಲ್ರೆಡಿ ನಮ್ಮದು ಒಂದು ಚೆಂಡಿ ಬಿದ್ದಿರ್ತದೆ 5 ಎಲೆಗೆ ಕೆಲವೊಬ್ಬರು 5 ಎಲೆಗೆ ಹೊಡಿತಾರೆ ಕೆಲವೊಬ್ಬರು 4 ಎಲೆಗೆ ಹೊಡಿತಾರೆ ಕೆಲವೊಬ್ಬರು 3 ಎಲೆಗೆ ಹೊಡಿತಾರೆ ನಾವು ಹೊಡ್ಲಿಕ್ಕೆ ನಾವು ಹೊಡೆಯೋದೇನದ 4 ಅಥವಾ 5 ಎಟ್ರ ಎಲೆ ಒಳಗೆ ನಾವು ಚೆಂಡಿ ಹೊಡಿತೀವಿ ಚೆಂಡಿ ಹೊಡೆದು ಆಲ್ಮೋಸ್ಟ್ ಆಲ್ ಇಲ್ಲಿ ಕ್ಲೋಸ್ ಆಗಿರ್ತದೆ ಕ್ಲೋಸ್ ಆಗಿರ್ತದೆ ಒಂದು ವೇಳೆಗೆ ಕ್ಲೋಸು ಆಗಿತ್ತಿಲ್ಲ ಅಂದ್ರೆ ಲಿವೇಶನ್ 150 ML ಹಾಕಿರ್ತೇವಲ್ಲ 100 ಲೀಟರ್ ನೀರಿಗೆ ಸ್ವಲ್ಪ ಸ್ಟಾಪ್ ಮಾಡಿಸಿಬಿಡ್ತದೆ 3 ದಿನಗಟ್ಟಲೆ ಸ್ಟಾಪ್ ಮಾಡಿಸ್ತದೆ ಇದ್ರ ಜೊತೆ ಎಮ್ ಅಂತರ ನಿಮ್ಮ ಕೆಲಸ ಎಮ್ಮದು ಏನದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ ಅದ ಎಮ್ಮೆ 100 ಲೀಟರ್ ನೀರಿಗೆ 200 ಗ್ರಾಂ ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವು ಅಂದರೆ ಈ ಸ್ಪ್ರೇ ಮುಗಿದು ಮತ್ತೊಂದು ಸ್ಪ್ರೇ ಬರೋದ್ರಾಗ ಆಲ್ಮೋಸ್ಟ್ ಆಲ್ ಎಲ್ಲರದೂ ನಮ್ಮದೂ ಆಗಿರ್ತದೆ ಆಮೇಲೆ 29 ದಿವಸದವ್ರದ್ದು ಏನಾಗಿರ ಇರ್ತದೆ ಪ್ಲಾಟ್ ಒಂದು ಚೆಂಡಿ ಹೊಡ್ಕೊಂಡು ಎಣ್ಣೆದು ಸೈಡ್ ಸಬ್ಕೆನ್ ಚಿಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ ಆಮೇಲೆ ಇಟ್ಟು ಅದೇ ಅಂದರೆ ಇದ್ರ ಮುಂದಿಂದ ಏನದ ಮತ್ತು ಆ ಟೈಮ್ದಾಗ ಮಳೆ ಆತು ಮಳೆ ಆಗಿತ್ತಂದ್ರೆ ಅಥವಾ ಏನೋ ಸ್ವಲ್ಪ ಮತ್ತು ವಾತಾವರಣ ಚೇಂಜಸ್ ಆಗಿತ್ತು ಇಲ್ಲ ಇದೇ ಬಿಸಿಲು ಜಾಸ್ತಿ ಕಂಟಿನ್ಯೂ ಇತ್ತಂದ್ರೆ ಸ್ವಲ್ಪ ಅವಾಗ ನಮ್ಮ ಔಷಧಗಳು ಏನದ ಚೇಂಜಸ್ ಮಾಡ್ಕೋಬೇಕಾಗ್ತದೆ ಹಂಗಾಗಿ ಏನದ ನಾವು ಒಟ್ಟು 29 ದಿವಸಿಂದ ಏನು ಔಷಧದ ಬಗ್ಗೆ ಚಾಟ್ ಮಾಡ್ಕೊಂಡಿನಲ್ಲ ಅದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಂಡಿದ್ದೆವು ಆಮೇಲೆ ಮುಂದೆ ಈ ಟೈಮ್ದಾಗ ನಾವು 15ನೇ ದಿವಸಿಂದ ಹಿಂದೆ ವಿಡಿಯೋದಾಗ ನಾವು ಹೇಳಿದ್ದೆವು ಮಿಲ್ಬಾಗ ಸಲುವಾಗಿ ಏನು ಮಾಡಬೇಕು ಪ್ಲಾಟ್ ಚಿಗಿಬೇಕಾದ್ರೆ ಯಾವ ರೀತಿ ಗೊಬ್ಬರ ಬಿಟ್ಕೋಬೇಕಂತೇಳಿ ನಾ ಪ್ಲ್ಯಾನ್ ಹಾಕ್ಕೊಂಡಿನಿ ಅನ್ನೋದ್ರ ಬಗ್ಗೆ ಹೇಳಿದ್ದೆವು ಈಗ 15ನೇ ದಿವಸ ಅಥವಾ 16ನೇ ದಿವಸ ಆ ಟೈಮ್ದಾಗ ಈ ಸಾರಿ ಸ್ವಲ್ಪ ಕೆಮಿಕಲ್ಸ್ ಗೊಬ್ಬರಗಳ್ದಾಗ ಏನದ ರೇಟ್ ಭಾಳ ಆಗಿಬಿಟ್ಟವು 2-3 ವರ್ಷನಾಗ 3 ಪಟ್ಟಾಗ್ಯಾವ 2000 ಇದ್ದದ್ದು 5.5-6 ಸಾವಿರಕ್ಕೆ ಬಂದುಬಿಟ್ಟವು 4 ಸಾವಿರ ಹೋಗ್ಯಾವ 4.5 ಸಾವಿರ 12 ಎಕ್ಸಟ್ ರೇಟ್ ನಿಮಗೆ ಗೊತ್ತೇ ಅದ ಹೇಳೋದೇನು ಬೇಕಾಗಿಲ್ಲ 0.52-0.34 ರೇಟ್ ಎಷ್ಟು ಅದ ಅನ್ನೋದು ನಿಮಗೆ ಗೊತ್ತೇ ಅದ ಆಮೇಲೆ 19-19 ಐಶೋಲ್ ಅದ್ರ ರೇಟ್ ಏನದ ಅನ್ನೋದು ನಿಮಗೆ ಗೊತ್ತೇ ಅದ ಅದಕ್ಕೆ ನಾವೇನು ಮಾಡ್ಕೊಂಡೇವು ಅಂದರೆ ಈಗ ಸದ್ಯಕ್ಕೆ ಇಲ್ಲೇ ನಮ್ಮ ಬಾಜು ಪ್ಲಾಟಿನವರು ಅಂದರೆ ಇಲ್ಲಿ ನಮ್ಮ ಊರಾಗ ಸೈಡ್ ಪ್ಲಾಟಿನವ್ರು ಅವ್ರು ಏನು ಮಾಡ್ಕೊಂಡ್ರೆ ಒಟ್ಟು ಲಿಕ್ವಿಡ್ ಮೇಲೆ ಈ ವರ್ಷ ಅವ್ರು ಬೆಳೆ ತೆಗೆದಾರೆ ಕಡ್ಡಿ ಹಿಡ್ಕೊಂಡು ಮುಂದೆ ಮಾಲ್ ಕಟ್ ಮಾಡತ್ತಾನ ಅದನ್ನು ಸೇಮ್ ಕೆಲಸ ಮಾಡ್ಯಾರ ಆಮೇಲೆ ನಮ್ಮದು ಸೇಮ್ ಕೆಲಸ ಆಗ್ಯದ ಇದರ ಉಳಿತಾಯ ಯಾರಿಗಾಗ್ತದ ನಮಗಾಗ್ತದ ರೈತರಿಗೆ ನಾವು ಲಿಕ್ವಿಡ್ಗೆ ರೇಟ್ ಕಡಿಮೆ ಅದ ಒಂದು 20 ಲೀಟ್ರ್ ಒಂದು ಕ್ಯಾನ್ ಏನು ಕೆಲಸ ಮಾಡ್ತದಲ್ಲ ಅಟ್ ಒಂದು ಚೀಲ್ ಬ್ಯಾಗಿನ ಅಟ್ ಕೆಲಸ ಮಾಡ್ತದೆ ಅದಕ್ಕೆ ರೇಟ್ ಇದು ಕಡಿಮೆ ಅದ ಅದಕ್ಕೆ ಡಬಲ್ ಅದ ಅದಕ್ಕೆ ನಾವು ಏನು ಮಾಡೀವಿ ಅದ್ರ ಬಗ್ಗೆ ಫುಲ್ ಸಂಪೂರ್ಣ ತಿಳ್ಕೊಂಡಿನ ತಿಳ್ಕೊಂಡು ಈ ಸಾರಿ ಏನು ಮಾಡೀನಿ ಲಿಕ್ವಿಡ್ ಯೂಸ್ ಮಾಡಬೇಕಂದು ಪ್ಲ್ಯಾನ್ ಹಾಕ್ಕೊಂಡಿನಿ ಈಗ 15 ಬೇಡ 16ನೇ ದಿವಸಕ್ಕೆ 2 ಎಕರೆಗೆ 19-19 ಲಿಕ್ವಿಡ್ 10 ಲೀಟ್ರ್ ನಾವು ನೀರಿನಾಗ ಕೊಡಬೇಕನ್ನೋ ಪ್ಲ್ಯಾನ್ ಐತಿ ಆಮೇಲೆ ಇದು 5 ದಿವಸಕ್ಕೊಮ್ಮೆ 2 ಸಾರಿ ಕೊಡ್ತೀನಿ ನಾ 15ನೇ ದಿವಸಕ್ಕೆ ಬೇಡ 16ನೇ ದಿವಸಕ್ಕೆ ಕೊಟ್ಟನಂದ್ರೆ ಆಮೇಲೆ ಮುಂದೆ 20-21ನೇ ದಿವಸಕ್ಕೆ 2 ಸಾರಿ ಕೊಟ್ಟನಂದ್ರೆ ಇದ್ರ ಮೇಲೆ ಅದು ಒಂದು ಚೆಂಡಿನೇ ಬಿದ್ದುಬಿಡ್ತದೆ ನಮ್ಮದು ಆಮೇಲೆ ಮುಂದೆ 25 ಅಥವಾ 26ನೇ ದಿವಸಿಗೆ 12 ಎಕ್ಸೆಟ್
ಅಂದ್ರೆ 12:61:0 ಇದನ್ನು ಲಿಕ್ವಿಡ್ ಒಳಗೆ ಐತಿ, ಅದನ್ನು ಚಲೋ ಅನಿಸ್ಯದ ನಮ್ಗೆ. ಆಮೇಲೆ ಅದೂ 10 ಲೀಟ್ರ್, 2 ಎಕ್ರೆಗೆ 10 ಲೀಟ್ರ್, ಎಕ್ರೆಗೆ 5 ಲೀಟ್ರ್, 2 ಸಾರಿ ಬೇಕು ಅದನ್ನು, 25 26 ದಿವಸ, 30 31 ದಿವಸ, ಈ 2 ದಿವ್ಸಿನ ಒಳಗಡೆ ನಾವು ಡ್ರಿಪ್ ಮುಖಾಂತರ ಗೊಬ್ಬರ ಬಿಟ್ಟೇವಂದ್ರೆ, ಈ ಲಿಕ್ವಿಡ್ ಗೊಬ್ಬರ ಬಿಟ್ಟೇವಂದ್ರೆ ನಮ್ಮ ಕಡ್ಡಿನ ಸೈಜ್ ಬರ್ತದೆ, ಎಲೆ ಅಗಲ ಬರ್ತದೆ, ಆಮೇಲೆ ಶಕ್ತಿಯುತ. ಆಮೇಲೆ ಮುಂದೇನದ 30ನೇ ದಿವಸ ಏನಾಯ್ತಲ್ಲ, ಮುಂದೆ ನಮ್ಮ ಗರ್ಭ ಅಲಕ್ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ನಮ್ಗೇನು ಅಕ್ಟೋಬರ್ ತಿಂಗಳದಾಗ ಗೊನೆ ಬಿಡ್ತದಲ್ಲ, ಆ ಗೊನೆ ನಮಗೆ ಸೈಜ್ ಸ್ವಲ್ಪ ದೊಡ್ಡದು ಬೇಕು ಅಥವಾ ಸಣ್ಣ ಸೈಜ್ ಬೇಕು, ನಾನು ನಿರ್ಧಾರ ಮಾಡೋದು ಇದೇ ಟೈಮ್ದಾಗ. ಏಟಂದ್ರೆ 30ರಿಂದ 60 65 ದಿವ್ಸಿನ ಟೈಮ್ದಾಗ, ಯಾಕಂದ್ರೆ ಒಂದು ಪ್ಲಾಟ್ 60 ದಿವಸ ಲಾಸ್ಟ್, ಒಂದು ಪ್ಲಾಟ್ ಹೆಚ್ಚು ಕಡಿಮೆ ಸಿಗಿತಿರ್ತಾವಲ್ಲ, ಹಂಗಾಗಿ ಏನದು ಅಂಥವ್ರಿಗೆ 65 ದಿವ್ಸನೂ ಹೋಗಿರ್ತದೆ. ಹಂಗೆ ಒಟ್ಟು 60ರಿಂದ 65 ದಿವ್ಸಿನ ತನಕ ಇದು ಏನದು ನಮಗೆ ನಿರ್ಣಾಯಕ. ನಮ್ಮ ಅಕ್ಟೋಬರ್ದಾಗ ಯಾವ ರೀತಿ ಕಡ್ಡಿ ಗೊನೆ ಹೊರಗೆ ಬರ್ತದೆ ಅನ್ನೋದು ಇದು 30ರಿಂದ 60 ದಿವ್ಸಿನ ತನಕ ಏನದ ಅಲ್ಲ ನಡುವಿನ ಕಾಲಾವಧಿ, ಇದು ಭಾರಿ ನಿರ್ಣಾಯಕ ನಮಗೆ. ಈ ಟೈಮ್ದಾಗ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಆಮೇಲೆ ಏನಾದ ಸ್ವಲ್ಪ ನಾವು ಗರ್ಭಧಾರಣೆ ಆಗಂಥ ಔಷಧಗಳು ಏನದಲ್ಲ ಕರೆಕ್ಟು ಕರೆಕ್ಟ್ ಹೊಡಿಬೇಕಾಗ್ತದೆ. ಆ ಹೊಡೆದಾಕ್ರೆ ಮಾತ್ರ ನಮ್ಮ ಗರ್ಭ ಆಗ್ತದೆ. ಆಮೇಲೆ ಗೊನೆ ಸೈಜ್, ನಮ್ಮ ಗೊನೆನೇ ಭಾಳ ಬಿಟ್ಟಿತ್ತು ರೀ, ಸ್ವಲ್ಪ ಸಣ್ಣ ಇತ್ತು, ಒಟ್ಟು ಕರಿಗೆ ಹೋಗಿಬಿಡ್ತು ಅಂತ ಹೇಳ್ತಾರೆ ರೈತರು ಕೆಲವೊಬ್ಬರು. ಆಮೇಲೆ ನಮಗಾದರೂ ಮೊದಲು ಆಗೈತಿ, ಆದರೆ ಈಗ ಒಟ್ಟು ನಮಗೆ 3-4 ವರ್ಷದಿಂದ ಆ ಸಮಸ್ಯೆ ನಮಗೆ ನೀಗಿಬಿಟ್ಟದ. ಯಾಕಂದರೆ ನಾವು ಕರೆಕ್ಟು ಕರೆಕ್ಟ್ ಟೈಮ್ದಾಗ ಪ್ರಮಾಣ ಎಷ್ಟದನ ಪ್ರಮಾಣನೂ ಕರೆಕ್ಟ್ ಮಾಡಿಕೊಂಡು ನಾವು ಔಷಧ ಹೊಡ್ಕೊಳ್ಳೋದ್ರಿಂದ ಈಗೇನು ನಮಗೆ ಇದ್ರೊಳಗೆ ಏನಾಗಿಲ್ಲ. ಸ್ವಲ್ಪ ಏನಂದ್ರೆ ಮುಂದೆ ಅಕ್ಟೋಬರ್ ತಿಂಗಳದಾಗ ದವಣಿ ಬುರಿ ಆಮೇಲೆ ಕರ್ಪ ಅಂತರ ನಮಗೇನು ವಿಶೇಷ ಜಾಸ್ತಿ ಕಾಡಿಲ್ಲ. ಇವ ದವಣಿ ಬುರಿ ಇವೇ ಜಾಸ್ತಿ ಕಾಡ್ತಿರ್ತಾವೆ, ಅದು ಕೊಳೆ ರೋಗ. ಇವು ಏನದ ಅವು ಕ್ಲೈಮೇಟ್ ಹೆಂಗೆ ಹೋಗಿರ್ತ ಹಂಗೆ ಹಾಕೋತ ಹೋಗಿರ್ತವೆ. ನಾವೇನದ ಗೊನೆನೇ ಸ್ವಲ್ಪ ಸೈಜ್ದಿಂದ ತಂದೇವು ಅಂದರೆ ನಮಗೆ ಕೆಲವೊಂದು ಪ್ರಾಣಿಕ ಔಷಧ GA ಮಾಡ್ತೇವಲ್ಲ ಅಂಥದ್ದು ಸ್ವಲ್ಪ ಕಡಿಮೆ ಆ ಟೈಮ್ದಾಗ ಯೂಸ್ ಮಾಡಬೇಕಾಗ್ತದೆ. ಇಂಥ ದವಣಿ ಆಮೇಲೆ ಕೊಳೆ ರೋಗ ಆಮೇಲೆ ಕರ್ಪ ಬರ್ತಾವಲ್ಲ ಆ ಟೈಮ್ದಾಗ ಇಂಥವು ಸ್ವಲ್ಪ ಔಷಧ ಕಡಿಮೆ ಹೊಡ್ಕೊಂಡ್ರು, GA ಅವು ಕಡಿಮೆ ಹೊಡ್ಕೊಂಡ್ರು ದಕ್ಕಿ ಹೋಗ್ತದೆ ಈ ಗೊನೆ ಸೈಜ್ ದಮ್ಮ ಬತ್ತಂದ್ರೆ. ಅದರದಿಂದ ನಾವೇನದ ಈಗ ಇದೇನು 30ರಿಂದ 60 ದಿವ್ಸಿನ ನಡುವಿನ ಕಾಲಾವಧಿ ಅದಲ್ಲ, ಇದೇ ಟೈಮ್ದಾಗೆ ನಾವು ಚೆಂದಾಗಿ ಗರ್ಭ ಮಾಡ್ಕೊಂಡೇವು ಅಂದರೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಇದು ನಾವು ಕೂಡ ಫಾಲೋ ಮಾಡ್ತೀವಿ, ಪ್ರತಿ ವರ್ಷ ಮಾಡ್ತೀವಿ ನಾವು. ಸ್ವಲ್ಪ ನಾವು ಯದ್ವಾ ತದ್ವಾ ಈ ಸದ್ಯಕ್ಕೆ ಈ ಚಟ್ನಿ ಮಾಡೋದು ಬಳಕ ಒಂದು 15 ದಿವ್ಸಿನ ತನಕ ನೀರು ಹೆಚ್ಚು ಕಡಿಮೆ ಆಗಿರ್ತದೆ, ಮಾಡಿರ್ತೀವಿ, ತಪ್ಪುಗಳು ಮಾಡಿರ್ತೀವಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಮುಂದೆ ಇದೇನು 25ರಿಂದ 30 ದಿವ್ಸ ಬತ್ತಲ್ಲ, ಒಟ್ಟ ಮಿಸ್ ಮಾಡೋಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಏನು ಮಾಡೋಂಗಿಲ್ಲ. ಇದೇನು 30 ದಿವ್ಸ ಒಂದು ತಿಂಗಳಾಯ್ತಲ್ಲ, 30ರಿಂದ 60 ದಿವ್ಸಿನ ತನಕ ಒಂದು ತಿಂಗಳ 30 ದಿವ್ಸಿಂದೇನು ಟೈಮ್ ಅದಲ್ಲ, ಎಲ್ಲಿ ಮಿಸ್ ಮಾಡೋಂಗಿಲ್ಲ. ಲೇಬರು ನಾವು ಕೊಡಿ ಒಟ್ಟು ಚೆಂಡಿ ಹೊಡೆಯೋದು, ಸೈಡ್ ಮುರಿಯೋದು, ಎಷ್ಟರ ಕಡ್ಡಿಗಳನ್ನೆಲ್ಲ ಮುರಿದು ಹಾಕೋದು, ಈ ರೀತಿ ಮಾಡ್ತೇವೆ. ಆಮೇಲೆ ಕೆಲವು ನಾವೇನು ಮಾಡ್ತೀವಿ, ಒಂದು 5 ಫೂಟಿನ ಗಿಡ ಅದಾವೆ ನಮ್ಮ, 10 ಫೂಟ ಸಾಲಿನ ಸಾಲ ಗಿಡದಿಂದ ಗಿಡ 5 ಫೂಟ್ ಅದಾವೆ. ನಾವು ಒಂದು ಸೈಡಿಗೆ 20ಕ್ಕೆ ಕಡ್ಡಿ ಮಾಡ್ಕೋತೇವೆ, ಜಾಸ್ತಿ ಮಾಡ್ಕೊಳ್ಳೋಂಗಿಲ್ಲ, 18ರಿಂದ 20. ನಾವು ಇದು ಹೊಸ ಪ್ಲಾಟಿಗೆ ಮಾಡ್ತೀವಿ. ಹಳೆ ಪ್ಲಾಟಿಗೆ ಏನದೆ ಅದ್ರ ಉಲ್ಲಾಂಡು ಒಣಗಿ ಹೋಗ್ಯಾವ, ಹೊಸ ಮಾಡ್ಕೊಂಡಿವಿ, ಹಿಂಗೆ ಯದ್ವಾ ತದ್ವಾ ಅದಾವೆ ಗಿಡ. ಆಮೇಲೆ ಅದು ಪ್ಲಾಟ್ ತೆಗೆದು ಹೊಸದು ಮಾಡಬೇಕಂದಿನಿ. ಈಗಿನ ರೇಟ ಆಮೇಲೆ ಈಗಿನ ವಾತಾವರಣದಾಗ ತೆಗೆದು ಹಚ್ಚಬೇಕಾದ್ರೆ ನಮಗೆ ಅನುಕೂಲ ಆಗಲ್ಲ ತನ್ನೋ ಒಂದು ವಿಷಯದಿಂದ ನಾ ಅದೇ ಪ್ಲಾಟ್ ಹೊಳ್ಳಿ ಚಟ್ನಿ ಮಾಡಿ ಮತ್ತು ಅದೇ ಇದು ಮಾಡ್ಲಾಗತ್ತೀವಿ. ಅಲ್ಲಿ ಏನದ 25 ಆಗಿರ್ತಾವೆ, 30 ಆಗಿರ್ತಾವೆ, 15 ಆಗಿರ್ತಾವೆ, ಹೆಚ್ಚು ಕಡಿಮೆ ಆಗ್ತಾವೆ. ನಂದು ಹೊಸ ಪ್ಲಾಟಿನ ಲೆಕ್ಕ ಹೇಳ್ತೀನಿ, 5-10 ಫೂಟಿನ ಗಿಡ ಆಯ್ತು. ನೆಕ್ಸ್ಟ್ ಇಡಿಯೋದಾಗ ಅದು ಕಡ್ಡಿ ಯಾವ ರೀತಿ ಇರುತ್ತೆ ಅನ್ನೋದು ಪೂರಾ ಇಡೋ ಮಾಡಕ್ಕೆ ಬರುತ್ತೆ. ಆ ಟೈಮ್ದಾಗ ಸಿಗ್ತಿರ್ತದಲ್ಲ, ಭಾಳ ಲೆಂದಿ ಆಗುತ್ತೆ ಇಡೋ ಸಾಕು, ಆ ಟೈಮ್ದಾಗ ಸಿಗ್ತಿರ್ತದೆ ಆ ಇಡುವ ಕೇಳಿ. ಈ ರೀತಿ ನಾವು ಒಂದು ಶೆಡ್ಯೂಲ್ ತಯಾರು ಮಾಡ್ಕೊಂಡಿವಿ 30 ದಿವ್ಸಿನ ತನಕ.